ನಮಸ್ಕಾರ. ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಜೂನ್ 24ರಿಂದ ಜೂನ್ 30ರವರೆಗೆ ಗೋವಾದಲ್ಲಿ 12ನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನ ಆಯೋಜನೆ ಆಗಿದೆ. ಈ ಅಧಿವೇಶನದಲ್ಲಿ ಭಾರತದ 20 ರಾಜ್ಯಗಳಿಂದ ಸುಮಾರು 1000 ಹಿಂದೂ ಸಂಘಟನೆಗಳ 2000 ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. ಈ ಅಧಿವೇಶನವನ್ನು ಯಾಕೆ ಮಾಡ್ತಾ ಇದ್ದೇವೆ, ಈ ಉದ್ದೇಶವನ್ನು ನೋಡೋದಾದ್ರೆ, ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣದ ನಂತರ ನಮ್ಮ ದೇಶದಲ್ಲಿ ಇದೊಂದು ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ಒಂದು ಅಡಿಪಾಯ ಆಗುವ ರೀತಿಯಲ್ಲಿ ನಂಬಿಕೆ ಆಗಿತ್ತು. ಆದರೆ ಚುನಾವಣೆ ನಂತರ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಆಘಾತಗಳು, ಘಟನೆಗಳನ್ನು ನೋಡಿದರೆ, ಸಿನಾರಿಯೋವನ್ನು ನೋಡಿದರೆ, ನಮ್ಮ ದೇಶದಲ್ಲಿ ಎಲ್ಲ ಹಿಂದೂಗಳು ಒಂದು ಎಕೋಸಿಸ್ಟಮ್ ಆಗಿ ಕಾರ್ಯ ಮಾಡುವಂಥದ್ದು ಅತ್ಯಂತ ಅನಿವಾರ್ಯವಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ 2001 ಎಕನಾಮಿಕ್ ಸೋಷಿಯಲ್ ಕೌನ್ಸಿಲ್ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. ಆ ರಿಪೋರ್ಟಲ್ಲಿ 1950ರಿಂದ 2015ರವರೆಗೆ ನಮ್ಮ ದೇಶದಲ್ಲಿ 67 ವರ್ಷಗಳಲ್ಲಿ ಹಿಂದೂಗಳ ಜನಸಂಖ್ಯೆ 8% ಕಡಿಮೆ ಆಗಿದೆ, ಮುಸ್ಲಿಮರ ಜನಸಂಖ್ಯೆ 43% ಹೆಚ್ಚಾಗಿದೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದೆ. ಯಾಕೆ ಹೆಚ್ಚಾಯಿತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ? ಇವತ್ತು ನಮ್ಮ ದೇಶದಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ಜೊತೆಗೆ ರೋಹಿಂಗ್ಯಾಗಳಿಗೆ ಇವತ್ತು ಪೌರತ್ವ ಇರ್ಬೋದು, ಸಿಟಿಜನ್ಶಿಪ್ ಜೊತೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬೇರೆ ಬೇರೆ ರೀತಿ ವೋಟಿಂಗ್ ಕಾರ್ಡ್ಗಳನ್ನು ಕೊಡುವಂಥ ಪ್ರಕರಣ ಗಮನಕ್ಕೆ ಬರ್ತಾ ಇದೆ. ಇದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಮುಂಬೈಯಲ್ಲಿ ಅಕ್ರಮವಾಗಿ ವೋಟಿಂಗ್ ಮಾಡಿದಂಥ ಬಹಳಷ್ಟು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ಇವತ್ತು ಮುಂಬೈ ಪೊಲೀಸರು ಬಂಧನವನ್ನು ಮಾಡಿದರೆ ಇದು ನಮ್ಮ ದೇಶದ ಭದ್ರತೆಗೆ ಅತ್ಯಂತ ಅಪಾಯಕಾರಿಯಾಗಿದೆ. 2011ರಲ್ಲಿ ಸೆನ್ಸಸ್ ಆದ ನಂತರ ನಮ್ಮ ದೇಶದಲ್ಲಿ ಯಾವುದೇ ಜನಗಣತಿ ಆಗಲಿಲ್ಲ. ಕಳೆದ 11 ವರ್ಷದಿಂದ ಜನಗಣತಿ ಆಗಲಿಲ್ಲ. ಕೇಂದ್ರ ಸರ್ಕಾರ CA NRC ಅನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಜನಗಣತಿಯನ್ನು ಮಾಡಿ ಜನಸಂಖ್ಯೆ ಎಷ್ಟಿದೆ ಹೇಳೋದನ್ನ ಜನತೆಯ ಮುಂದೆ ಬಹಿರಂಗ ಮಾಡಬೇಕು, ಅದಕ್ಕೆ ಶ್ವೇತ ಪತ್ರವನ್ನು ಹೊರಡಿಸಬೇಕು. ಇತ್ತೀಚೆಗೆ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಹೆಚ್ಚಾದಂತೆ ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಯಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ಭಯೋತ್ಪಾದಕರ ದಾಳಿಯಾಗಿದೆ. ಹಿಂದೂಗಳ ಬೇರೆ ಬೇರೆ ರೀತಿಯಲ್ಲಿ ಹಿಂದೂಗಳ ಮೇಲೆ ಆಕ್ರಮಣಗಳು ನಡೀತಾ ಇದೆ. ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ಹಲಾಲ್ ಜಿಹಾದ್ ಮೂಲಕ ನಮ್ಮ ದೇಶದ ಎಕಾನಮಿ ಮೇಲೆ ಒಂದು ಕಮ್ಯುನಿಟಿ ಇವತ್ತು ಹಿಡಿತ ಸಾಧಿಸುವಂತಹ ಮನೋಪಲಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಈ ರೀತಿ ಅನೇಕ ಘಟನೆಗಳು ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ಏನೇ ಬರೆದ್ರು, ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಏನೇ ಬರೆದ್ರು, ಅವ್ರ ಮೇಲೆ FIR ಹಾಕಿ ಅವರ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆ. ಹಿಂದೂ ಯೂಟ್ಯೂಬ್ ಚಾನೆಲ್ಗಳನ್ನು ಇವತ್ತು ಬ್ಯಾನ್ ಮಾಡುವಂತ ಪ್ರಯತ್ನ ನಡೀತದೆ. ಈ ಎಲ್ಲ ಘಟನೆಗಳನ್ನು ನೋಡ್ತಾ ಇದ್ದಾರೆ. ಇಡೀ ದೇಶವ್ಯಾಪಿ, ರಾಷ್ಟ್ರವ್ಯಾಪಿ, ವಿಶ್ವವ್ಯಾಪಿ ಹಿಂದೂಗಳ ಮೇಲೆ ಆಕ್ರಮಣೆ ನಡೀತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಒಳಗೊಳಗೆ ಹಿಂದೂಗಳು ಜಾತಿ ಜಾತಿ ನಡುವೆ ವೈರತ್ವ, ಜಗಳ ಇತ್ಯಾದಿಗಳು ನಡೆಯುವಂತ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೋಸ್ಕರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ಹಿಂದೂಗಳನ್ನ ಸಂಘಟನೆ ಮಾಡ್ಲಿಕ್ಕಾಗಿ 12ನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನ ಜೂನ್ 24ರಿಂದ 30ರವರೆಗೆ ಗೋವಾದಲ್ಲಿ ನಡೆಯುತ್ತೆ. 3 ದಿನ ಹಿಂದೂ ರಾಷ್ಟ್ರ ಅಧಿವೇಶನ, 1 ದಿನ ಇಂಟೆಲೆಕ್ಚುಯಲ್ ಕನ್ವೆನ್ಷನ್, 1 ದಿನ ದೇವಸ್ಥಾನಗಳ ವಿಶ್ವಸ್ತರ ಅಧಿವೇಶನ, 2 ದಿನ ಟೆಂಪಲ್ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ವಕೀಲರು ಅವರ ಅಧಿವೇಶನ, ಹೀಗೆ 7 ದಿನಗಳ ಅಧಿವೇಶನ ನಡೀತದೆ. ಇದರಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂತ ಹರಿಶಂಕರ್ ಜೈನ್ ಅವರು, ಅದೇ ರೀತಿಯಲ್ಲಿ ಕಾಶಿ ವಿಶ್ವನಾಥ ಮಂದಿರಕ್ಕಾಗಿ ಹೋರಾಡುವಂತ ವಿಷ್ಣು ಶಂಕರ್ ಜೈನ್ ಅಡ್ವೊಕೇಟ್ ಇರಬಹುದು, ಈ ತರ ಅನೇಕ ವಕೀಲರು, ವಿಚಾರವಂತರು, ಸಂತ ಮಹಾತ್ಮರು ಈ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ. ಹಿಂದೂಗಳ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಮಾಡ್ತಾರೆ. ಭಾರತವನ್ನ ಕಾನೂನು ಬದ್ಧವಾಗಿ ಹಿಂದೂ ರಾಷ್ಟ್ರದಲ್ಲಿ ಘೋಷಣೆ ಮಾಡುವ ಬಗ್ಗೆ ಎಲ್ಲ ವಿಷಯಗಳು ಇದು ನಡೆಯುತ್ತೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಪ್ರಸಾರವಾಗತ್ತೆ. ಪ್ರತ್ಯಕ್ಷವಾಗಿ ಬರ್ಲಿಕ್ಕೆ ಆಗದೆ ಹೋದ್ರೂ ಈ ಮೂಲಕ ಆದರೂ ತಾವು ಭಾಗಿಯಾಗಿ ಈ ಅಧಿವೇಶನದ ಮೂಲಕ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕಾಗಿ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ. ಹಿಂದೂ ಸಂಘಟನೆಯನ್ನು ಮಾಡಿ, ಹಿಂದೂಗಳಲ್ಲಿ ಜಾಗೃತಿಯನ್ನು ಮಾಡಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಕಟಿಬದ್ಧರಾಗೋಣ ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ.